ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹಾಸನಾಂಬೆಯನ್ನ ಕಣ್ತುಂಬಿಕೊಳ್ಳಲು ಅದೆಷ್ಟೋ ಭಕ್ತರು ಕಾಯ್ತಾ ಇರುತ್ತಾರೆ. ಮತ್ತೆ ಈ ವರ್ಷ ಆ ಸಮಯ ಬಂದಿದೆ. ಹಾಸನದ ಅಧಿದೇವತೆ ಹಾಸನಾಂಬೆ ಜಾತ್ರಾ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದ್ದು ದೇಗುಲದ ಸುತ್ತಮುತ್ತಲು ಕೆಲಸಗಳು ಆರಂಭವಾಗಿವೆ. ಇನ್ನು ಇಲ್ಲಿರುವ ಸಿದ್ದೇಶ್ವರ ಸ್ವಾಮಿಯು ತುಂಬಾನೇ ಫೇಮಸ್. ನವೆಂಬರ್ 2-15 ಶ್ರೀ ಸಿದ್ದೇಶ್ವರ ಸ್ವಾಮಿ ಹಾಗೂ ಹಾಸನಾಂಬೆ ಜಾತ್ರಾ ಮಹೋತ್ಸವ ನಡೆಯಲಿದೆ. ಹಾಸನಾಂಬೆ ದರ್ಶನಕ್ಕೆ ರಾಜ್ಯದವರು ಮಾತ್ರವಲ್ಲದೆ ಹೊರ ರಾಜ್ಯದಿಂದಲೂ ಭಕ್ತರು ಆಗಮಿಸುತ್ತಾರೆ. ಹಾಸನಾಂಬೆ ಪಕ್ಕದಲ್ಲಿರುವ ಶ್ರೀ ಸಿದ್ದೇಶ್ವರ ಸ್ವಾಮಿಗೂ ಭಕ್ತರ ಸಂಖ್ಯೆ ಅಪಾರ. ಸಿದ್ದೇಶ್ವರ ದೇವಾಲಯವನ್ನ 14ನೇ ಶತಮಾನದಲ್ಲಿ ಕೃಷ್ಣಪ್ಪ ನಾಯಕ ಎಂಬುವವರಿಂದ ಜೀರ್ಣೋದ್ಧಾರವಾಗಿದೆ ಎಂದು ತಿಳಿದು ಬಂದಿದೆ. ಶಿವ ಎಂದರೆ ಲಿಂಗುವಿನ ಆಕಾರದಲ್ಲಿ ನೀವು ನೋಡಬಹುದು. ಆದರೆ ಇಲ್ಲಿ ಶಿವ ಅರ್ಜುನನಿಗೆ ಪಾಶುಪಥಾಸ್ತ್ರವನ್ನ ಕೊಡುತ್ತಿರುವ ದೃಶ್ಯದ ವಿಗ್ರಹವಿದೆ. ಶಿವನ ಹಣೆಯ ಮೇಲೆ ಜಿನುಗುವಂತಹ ನೀರು ಗಂಗಾದೇವಿಯನ್ನ ಸೂಚಿಸುತ್ತಿದೆ. ಸಿದ್ದೇಶ್ವರ ಎಂದರೆ ಶಿವ. ಹಾಸನಾಂಬ ಅಂದರೆ ಸಪ್ತ ಮಾತೃಕೆಯರ ಅಮ್ಮನವರ ಒಂದು ಪ್ರತಿರೂಪ. ಶಿವ ಮತ್ತು ಪಾರ್ವತಿಯ ಸ್ವರೂಪವಾಗಿ ಇರುವಂಥದ್ದೇ ಹಾಸನಾಂಬ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿಯ ಸ್ಥಳ ಪೂರ್ಣವಾಗಿದೆ. ಪ್ರತಿ ನಿತ್ಯ ರುದ್ರಾಭಿಷೇಕ ಸೇವೆ ನಡೀತದೆ. ಅದಾದ ನಂತರದಲ್ಲಿ ಕಾರ್ತೀಕ ಮಾಸದ 30 ದಿನಗಳ ಸಂಪೂರ್ಣ ರುದ್ರಾಭಿಷೇಕ ಪೂಜಾ ಕೈಂಕರ್ಯ ನಡೀತದೆ. ಅದರ ಜೊತೆಯಲ್ಲಿ ಧನುರ್ಮಾಸದ ಪ್ರಾತಃಕಾಲದ ಪೂಜೆ, ಧನುರ್ಮಾಸದ ಪೂಜೆ ಅವಾಗಲೂ ಕೂಡ 30 ದಿನಗಳ ಕಾಲ ಧನುರ್ಮಾಸ ಪೂಜಾ ಕಾರ್ಯಕ್ರಮಗಳು ಇಲ್ಲಿ ಪ್ರತಿನಿತ್ಯ ನಡೀತದೆ. ಅದನ್ನು ಹೊರತುಪಡಿಸಿ ಪ್ರತಿ ಸೋಮವಾರ ಅಮಾವಾಸ್ಯೆ ಮತ್ತು ಪೌರ್ಣಮಿ ಟೈಮ್ನಲ್ಲಿ ಮಹಾರುದ್ರಾಭಿಷೇಕ ಇಲ್ಲಿ ನಡೀತದೆ. ಇಲ್ಲಿ ಪ್ರತಿ ಸೋಮವಾರ ಮಹಾರುದ್ರಾಭಿಷೇಕ ಪೂಜೆ, 51 ದ್ರವ್ಯಗಳಿಂದ ಕೂಡಿದ ಅಭಿಷೇಕ, 11 ರುದ್ರ, 11 ಚಮಕ, ಪುರುಷ ಸೂಕ್ತ ಗಿಡಗಳಿಂದ ತರುವಂತಹ ಪುಷ್ಪಗಳಿಂದ ಅಲಂಕಾರ, ಅಷ್ಟೋತ್ತರ ಪೂಜೆಗಳು ನೆರವೇರುತ್ತವೆ. ಶ್ರಾವಣ ಮಾಸದ ಪ್ರತಿನಿತ್ಯ ಮಹಾರುದ್ರಾಭಿಷೇಕ ನಡೆಯುತ್ತೆ. ನೀವು ಸಹ ಹಾಸನಾಂಬೆ ಜೊತೆ ಸಿದ್ದೇಶ್ವರನ ದರ್ಶನವನ್ನ ಕೂಡ ಪಡೆಯಿರಿ.